ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಿಮ್ಮ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನ ಒಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಪ್ಡೇಟ್ ಅಂತ ಹೇಳ್ಬೇಕ್ರೆ, ಯೂಟ್ಯೂಬ್ನಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಸೈಡ್ ನಾವು ಎರಡು ಸ್ಟೆಪ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಎರಡು ಸ್ಟೆಪ್ ಅಂದರೆ ಯಾವುದಂದ್ರೆ, ನಾವು ಏನಾದರೂ ಮೊಬೈಲ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ನಾವು ಕ್ರೋಮೋ ಅಥವಾ ಜೊತೆಗೆ ಯೂಟ್ಯೂಬ್ ಅಪ್ಲಿಕೇಶನ್ ಯೂಸ್ ಮಾಡಿವಿ. ಎರಡರಲ್ಲಿ ಯಾವುದರಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ. ಅದ್ರ ಜೊತೆ ಏನಾದರೂ ಡೆಸ್ಕ್ಟಾಪ್ ಅಲ್ಲಿ ಅಂದರೆ ಕ್ರೋಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ ಡೆಸ್ಕ್ಟಾಪ್ದವರು. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದ್ರೆ, ನಾವು ಇನ್ನು ಮುಂದೆ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ವೈಟ್ ಸ್ಟುಡಿಯೋ ಅಂದರೆ ಕ್ರಿಯೇಟರ್ ಅಪ್ಲಿಕೇಶನ್ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ನಾವು ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಅಪ್ಡೇಟ್ ಇದ್ರೆ ಅಂದರೆ ನೀವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಕೂಡ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೋಡ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮಾಡಿ, ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ನಿಮ್ಮ ಪ್ರೀತಿ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ವಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಬಿಟ್ಟು ಟನ್ನದ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಒಂದು ಮುಟ್ಟಿದ್ದು ಈ ಒಂದು ಅಪ್ಡೇಟು ಎಲ್ಲ ನಮ್ಮದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್, ತುಂಬ ಖುಷಿಯಾಗುವಂಥ ಅಪ್ಡೇಟ್. ಏನಪ್ಪ ಅಂದರೆ, ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ನಾವು ವೀಡಿಯೋ ಅಪ್ಲೋಡ್ ಮಾಡೋದು. ಅದು ಯಾವ ರೀತಿ ಅಪ್ಲೋಡ್ ಮಾಡುತ್ತೆ ಏನೋ ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಏನಪ್ಪ, ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ಈ ವೈಟ್ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಏನು ಡಿಫ್ರೆಂಟ್. ನಾವು ಮೊದಲೇ ಬಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ, ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ. ಜಸ್ಟ್ ನೋಡ ಯೂಟ್ಯೂಬ್ ಓಪನ್ ಮಾಡ್ತೀವಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಾವು ಏನು ಮಾಡ್ತೀವಿ, ಯೂಟ್ಯೂಬ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ನಾವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ತಿದ್ವಿ, ನಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಜಸ್ಟ್ ಬೇಟ ನಾನು ತೋರಿಸ್ತೀವಿ. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ವೀಡಿಯೋ ಸೆಲೆಕ್ಟ್ ಮಾಡಿ ಈ ರೀತಿ ಶಾರ್ಟ್ಸ್ ಆಗ್ಬೋದು, ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಬೋದು. ಈ ರೀತಿ ನಾವು ಬೇಕಾದ ಟೈಟಲು ಡಿಸ್ಕ್ರಿಪ್ಷನ್ ಹಾಕಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ಸ್ ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಈ ರೀತಿ ಇತ್ತು. ಆದರೆ ಬಟ್ ಇದ್ರೆ ಈ ಯೂಟ್ಯೂಬ್ನಲ್ಲಿ ಎರಡು ಆಪ್ಷನ್ ಸಿಗ್ತಿರ್ಕಿಲ್ಲ, ಅಂದರೆ ಎರಡು ಫೀಚರ್ಸ್ ಸಿಗ್ತಿಲ್ಲ, ಎರಡು ಫೀಚರ್ಸ್ ನಮ್ಗೆ ಸಿಗ್ತಿರ್ಕಿಲ್ಲ. ಯಾವ್ಯಾವ ಫೀಚರ್ಸ್ ಅಂದರೆ, ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ, ಇಲ್ಲಿ ನಾವು ಯೂಟ್ಯೂಬ್ನಲ್ಲೇ ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಮಾನಿಟೇಷನ್ ಆನ್ ಮಾಡೋ ಫೀಚರ್ಸ್ ಸಿಕ್ಕಿಲ್ಲ, ಅಂದರೆ ಮಾನಿಟೇಷನ್ ಆನ್ ಆಫ್ ಮಾಡೋ ಫೀಚರ್ಸ್ ಇರಲಿಲ್ಲ, ಇದ್ದೇ ಇಲ್ಲ ಅದು. ಮತ್ತು ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಟ್ಯಾಗ್ಸ್ ಹಾಕೋ ಫೀಚರ್ಸ್ ಕೂಡ ಸಿಗಲೇ ಇಲ್ಲ. ಮತ್ತು ನಾವು ಏನು ಮಾಡೋಕ್ಕಿಂತ ನಾವು ವೀಡಿಯೋ ಅನ್ಲಿಸ್ಟರ್ ಹಾಕು, ಪಬ್ಲಿಕ್ ಡೈರೆಕ್ಟ್ ಪಬ್ಲಿಕ್ ಅಪ್ಲೋಡ್ ಮಾಡೋಕ್ಕಲ್ಲ, ಅನ್ಲಿಸ್ಟರ್ ಹಾಕಿ ಅದರ ನಂತರ ಕ್ರಿಯೇಟರ್ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಟ್ಯಾಗ್ಸು ಅಲ್ಲಿ ಮೋಟಿವೇಷನ್ ಆನ್ ಮಾಡಿ ಅಪ್ಲೋಡ್ ಮಾಡಬೇಕಾಯಿತು. ಆದ್ರೆ ಬಟ್ ಈಗ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮುಖ ನಾವು ಅಪ್ಲೋಡ್ ಮಾಡ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನೂ ಜಸ್ಟ್ ನೀವು ನಿಮ್ಮೊಂದು ಕ್ರಿಯೇಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ವೈಟ್ ಸ್ಟುಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ. ಯಾರು ಯೂಸ್ ಮಾಡಲ್ಲ, ಪ್ರತಿಯೊಬ್ಬರ ಕಡೆ ಯೂಸ್ ಮಾಡ್ತಾರೆ. ಜಸ್ಟ್ ಅನ್ನೋಲ್ಲ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಅಪ್ಡೇಟ್ ಆಗಿದೆ ನೋಡ್ಕೊಳ್ಳಿ. ಈ ಒಂದು ಫೀಚರ್ಸ್ ನಿಮ್ಗೆ ಬಂದಿಲ್ಲ ಅಂದ್ರೆ ಏನು ಮಾಡಿ, ಜಸ್ಟ್ ಏನೋ ಅಲ್ಲ ಪ್ಲೇ ಸ್ಟೋರ್ ಹೋಗಿ ಮತ್ತು ನಿಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ ಏನು ವೈಟ್ ಸ್ಟುಡಿಯೋ ಅದಲ್ಲ ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಅಲ್ಲಿ ಅಂದರೆ ಅಲ್ಲಿ ಅಪ್ಡೇಟ್ ಬಂದಿರುತ್ತೆ. ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫೀಚರ್ಸ್ ಸಿಗುತ್ತೆ. ಅಪ್ಡೇಟ್ ಮಾಡಲಿಲ್ಲ ಅಂದರೆ ಈ ಫೀಚರ್ಸ್ ಬಂದಿರಲ್ಲ. ಏನು ಬೇಜಾರಾಗೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರು ಕೂಡ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಎಲ್ಲರೂ ಕೂಡ ಬರುತ್ತೆ. ಇನ್ನೂ ಜಸ್ಟ್ ನೀವೇನು ಮಾಡೋ, ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದಂದ್ರೆ, ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಈ ಯೂಟ್ಯೂಬ್ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಯಾಕಪ್ಪ ಹೇಳ್ಬೇಕ್ರೆ, ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡಬೇಕು, ಟೈಟಲ್ ಹಾಕ್ಬೇಕು, ತಮ್ಮನೇಲಿ ಹಾಕ್ಬೇಕು, ಎಲ್ಲ ಹಾಕ್ಬೇಕಾದ್ರೆ ನಮಗೆ ತುಂಬ ಟೈಮ್ ಅನ್ನೋದು ತಗೋತಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಹಂಗಿಲ್ಲ, ಜಸ್ಟ್ ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ನಾವು ಎಲ್ಲ ಮಾಡ್ಕೊಳ್ಬೋದು. ಯಾವ ರೀತಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ನಿಮಗೆ ಯಾವ ಒಂದು ವೀಡಿಯೋ ಬೇಕೋ ಜಸ್ಟ್ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ ನಾವು ಒಂದು 2 ನಿಮಿಷ ಒಂದು ವೀಡಿಯೋ ತಗೋತೀನಿ. ಎಕ್ಸಾಂಪಲ್ ಈಗ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಜಸ್ಟ್ ನೋಡ್ಕೊಳ್ಳಿ. ಆ ವೀಡಿಯೋ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ಕೊಳ್ಬೋದು, ಇಲ್ಲಿ ನಮ್ಮೊಂದು ವೀಡಿಯೋ ಟೈಟಲ್ ಹಾಕ್ಬೇಕು. ಮೇನ್ ಇಂಪಾರ್ಟೆಂಟ್ ಈಗ ನಾವು ಟೈಟಲ್ ಏನಂತೀವಿ ನಮ್ಮೊಂದು ಯೂಟ್ಯೂಬ್ ಆ ರೀತಿ ನಾವು ಟೈಟಲ್ ಹಾಕ್ಬೇಕು. ಜಸ್ಟ್ ಏನು ನಾವು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ರೆ ಅದ್ರ ಟೈಟಲ್ ಹಾಕ್ಬೇಕು. ಅದೇ ಟೈಟಲ್ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಯಾರು ಮಾಡ್ಬೋದು ನಾವು, ಅಂದರೆ ಡಿಸ್ಕ್ರಿಪ್ಷನ್ ನಾವು ಟೈಟಲ್ ಹಾಕ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಅಂದರೆ ಇಲ್ಲಿ ಏನ ಮಾಡ್ಬೋದು ಅಂದರೆ, ಜಸ್ಟ್ ನಾನು ಇಲ್ಲಿ ನಾವು ತಮ್ಮನೇಲಿ ಕೂಡ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ, ತಮ್ಮನೇಲಿ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ವೀಡಿಯೋ ಪಬ್ಲಿಕ್ ಅನ್ಲಿಸ್ಟೆಡ್ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಯೂಟ್ಯೂಬ್ನಲ್ಲಿ ಕೂಡ ಇದೆ, ಅದೇನಿಲ್ಲ ಡಿಫ್ರೆಂಟ್ ಏನಿಲ್ಲ. ಅದ್ರ ಬಿಟ್ಟರೆ ನಾವು ಟೈಟಲ್ ಹಾಕ್ಬೋದು. ಟೈಟಲ್ ಏನಾದ್ರೆ ಈಗ ಔಟು ನೋಡಿ, ನಾನು ಹಾಕ್ತೀನಿ ಎಕ್ಸಾಂಪಲ್ಗೆ, ಔಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್. ನೋಡಿ ಸಬ್ಸ್ಕ್ರೈಬರ್ಸ್ ನಾ ಹಾಕ್ತೀನಿ ನೋಡಿ, ಜಸ್ಟ್ ಔಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತೀನಿ. ಓಕೆ, ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತೀನಿ. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಇಲ್ಲಿ ತಮ್ಮನೇಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬೇಕಾದ ತಮ್ಮನೇಲಿ ಸೆಲೆಕ್ಟ್ ಮಾಡೋದು. ಎಕ್ಸಾಂಪಲ್ ಒಂದು ತಮ್ಮನೇಲಿ ಸೆಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಇಲ್ಲಿ ಏನು ಮಾಡ್ಬೋದು,
ಎಲ್ಲ ನೀವು ಆ್ಯಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ತುಂಬ ಸಿಂಪಲ್, ತಂಬ್ನೇಲ್ ಹಾಕ್ಬೋದು, ಏನೂ ಇಲ್ಲ, ತುಂಬ ಸಿಂಪಲ್. ತಂಬ್ನೇಲ್ ಹಾಕ್ಬೋದು, ಮತ್ತೆ ನೀವು ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ಬೋದು, ಅದ್ರ ಜೊತೆ ನೀವು ಮತ್ತೆ ನೀವು ಟ್ಯಾಗ್ಸ್ ಏನು ಹಾಕೋದಿಲ್ಲ, ಟ್ಯಾಗ್ಸ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಹಾಕಕ್ ಬರಲ್ಲ. ಜಸ್ಟ್ ನಾವು ವೀಡಿಯೋ ಆನ್ ಲಿಸ್ಟ್ ಹಾಕಿದ ತಕ್ಷಣ ಮತ್ತೆ ವಾಪಸ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಟ್ಯಾಗ್ಸ್ ಹಾಕೋಕೆ ಬರುತ್ತೆ. ಅಲ್ಲಿವರೆಗೆ ನಮ್ಗೆ ಟ್ಯಾಗ್ಸ್ ಹಾಕಕ್ ಬರಲ್ಲ, ಇಲ್ಲಿ ನೋಡಿ ಟ್ಯಾಗ್ಸ್ ಆಪ್ಷನ್ ಬಂದಿದೆ. ಜಸ್ಟ್ ನೋಡಿ ನಾವು ಟ್ಯಾಗ್ಸ್ ಎಲ್ಲ ನಮ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಯೂಟ್ಯೂಬ್ ನಲ್ಲಿ ಇದು ಬೆಂಕಿ ಅಪ್ಡೇಟ್ ಆದ್ರೆ, ಬಟ್ ಇದು ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದೆ ಅವರಿಗೆ ಮೌಂಟೇಶನ್ ಆನ್ ಅನ್ನೋ ಫೀಚರ್ಸ್ ಸಿಗುತ್ತೆ, ಅಲ್ಲ ಆಪ್ಷನ್ ತೋರಿಸುತ್ತೆ. ಆದ್ರೆ ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸೆಕೆಂಡ್ ಚಾನಲ್ ಮೌಂಟೇಶನ್ ಆನ್ ಅನ್ನೋ ಫೀಚರ್ಸ್ ತೋರಿಸ್ತಾ ಇಲ್ಲ, ಯಾಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿಲ್ಲ ಅದು ಬ್ಲಾಗಿಂದ ಇನ್ನೂ ಮಾಡಿಲ್ಲ. ಇಲ್ಲಿ ನೋಡಿ ಯಾವ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಇನ್ನು ಮುಂದೆ ನಮಗೆ ಟೈಮ್ ಅನ್ನೋದು ತುಂಬ ಕಡಿಮೆ ತಗೊಳುತ್ತೆ. ಅದ್ರ ಜೊತೆಗೆ ಯಾವಾಗ ಮೇನ್ ಇಂಪಾರ್ಟೆಂಟ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ಬಿಡ್ತೀನಿ, ನಮಗೆ ತುಂಬ ತುಂಬ ಟೈಮ್ ಕಡಿಮೆ ತಗೋತೀವಿ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಎಲ್ಲ ವೈಟೆಸ್ಟ್ ವೀಡಿಯೋ ಅಪ್ಲಿಕೇಶನಲ್ಲಿ ಏನು ಮಾಡ್ಬೋದು. ಜಸ್ಟ್ ನಾವು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವೈಟೆಸ್ಟ್ ವೀಡಿಯೋ ಅಪ್ಲಿಕೇಶನ್ ನಾವೆಲ್ಲ ಮಾಡ್ಬೋದು. ಆಲ್ಮೋಸ್ಟ್ ತಂಬ್ನೇಲ್ ಹಾಕ್ಬೋದು, ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ಬೋದು, ಮೌಂಟೇಶನ್ ಆನ್ ಮಾಡ್ಕೊಳ್ಬೋದು, ಟ್ಯಾಗ್ಸ್ ಹಾಕ್ಬೋದು, ಮತ್ತೇನು ಬೇಕು ಅಲ್ಲಿ ಎಲ್ಲ ನಾವು ಇಲ್ಲೇ ವೈಟೆಸ್ಟ್ ವೀಡಿಯೋ ಅಪ್ಲಿಕೇಶನ್ ಮೂಲಕನೇ ಮಾಡ್ಕೊಳ್ಬೋದು. ಇದರಿಂದ ನಮಗೂ ಕೂಡ ಟೈಮ್ ಉಳಿತೆ, ನಮಗೂ ಕೂಡ ಒಂದು ಸ್ವಲ್ಪ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಅಪ್ಡೇಟ್, ಬೆಂಕಿ ಅಪ್ಡೇಟ್, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಖುಷಿ ಆಗುವಂತಾನೆ ಅಪ್ಡೇಟ್. ಈ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿ ಕ್ರೋಮ್ ಮೂಲಕ ಕೂಡ ಅಪ್ಲೋಡ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ, ಆದರೂ ಕ್ರೋಮ್ ಮೂಲಕ ಕೂಡ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ಮೂಲಕ ಕೂಡ ಅಪ್ಲೋಡ್ ಮಾಡೋರು ಮಾಡಿ. ಆದರೆ ಬಟ್ ವೈಟೆಸ್ಟ್ ವೀಡಿಯೋಲ್ಲಿ ಹೊಸ ನೀವು ಅಪ್ಡೇಟ್, ಇದ್ರ ಮೂಲಕ ಕೂಡ ವೀಡಿಯೋ ಅಪ್ಲೋಡ್ ಮಾಡಿ, ಚೆಕ್ ಮಾಡಿ ನೋಡೋಣ ಅಂತ. ಇವತ್ತು ಮುಗಿಸ್ತೇನೆ, ಇವತ್ತು ಮುಗಿಸ್ ಮುಂಚೆ ಪ್ರತಿ ಒಬ್ಬ ಕೆಟಗೆ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೈನ್ ಅಂತ ಮತ್ತೆ ಮತ್ತೆ ಸಿಗ್ತಿಲ್ಲ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಬಹಳ